ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಇರಾನ್ ಇಸ್ರೇಲ್ ಸಂಘರ್ಷ ಈಗ ಮತ್ತೊಂದು ಮಜುಲಿಗೆ ಹೊರಳುವ ಸಾಧ್ಯತೆ ಕಂಡು ಬರ್ತಾ ಇದೆ ಒಂದು ಕಡೆ ಹೆಜ್ಬುಲ್ಲಾಗಳ ಜೊತೆ ಇಸ್ರೇಲ್ಗೆ ಒಂದು ಸಂಧಾನ ಮಾಡಿಸಿ ಕದನ ವಿರಾಮಕ್ಕೆ ಒಪ್ಪಿಸಬೇಕು ಅಂತ ಅಮೆರಿಕ ಹಾಗೂ ಕತಾರ್ ಪ್ರಯತ್ನ ಪಡ್ತಾ ಇದ್ರೆ ಮತ್ತೊಂದು ಕಡೆ ಅಮೆರಿಕಾದ ಅಧ್ಯಕ್ಷೀಯ ಚುನಾವಣೆಗೆ ಮೊದಲೇ ಇಸ್ರೇಲ್ ಮೇಲೆ ಮತ್ತೊಂದು ಸುತ್ತಿನ ದಾಳಿಗಳನ್ನು ಮಾಡಿಸೋದಕ್ಕೆ ಇರಾನ್ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಅನ್ನೋ ಇಂಟೆಲಿಜೆನ್ಸ್ ವರದಿಗಳು ಬರ್ತಾ ಇವೆ ಆದರೆ ಈ ಬಾರಿ ದಾಳಿ ಇರಾನ್ ನೆಲದಿಂದ ಆಗೋದಿಲ್ಲ ಬದಲಿಗೆ ಇರಾಕ್ ನೆಲದಿಂದ ದಾಳಿ ನಡೆಯಲಿದೆ ಅಂತ ಅಮೆರಿಕದ ಬೇಹುಗಾರಿಕಾ ಇಲಾಖೆಯ ವರದಿಯೊಂದು ಹೇಳಿದೆ ಇದರ ಜೊತೆಗೆ ಇರಾನ್ ಮೇಲೆ ಈ ಬಾರಿ ಮತ್ತೆ ಇಸ್ರೇಲ್ ದಾಳಿ ಮಾಡಿದ್ದೆ ಆದರೆ ಇಸ್ರೇಲಿನ ಯುದ್ಧ ವಿಮಾನ ಹಾಗೂ ಬಾಂಬ್ಗಳನ್ನು ತಡೆಯೋದಕ್ಕೆ ಅಲ್ಲಿ ಯಾವ ಏರ್ ಡಿಫೆನ್ಸ್ ಉಳ್ಕೊಂಡಿಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ ಆದರೆ ಇರಾನ್ ಮಾತ್ರ ಇಸ್ರೇಲ್ ತರದ್ದೇ ಒಂದು ಐರನ್ ಡೋಮ್ ಅನ್ನು ನಾವು ಕೂಡ ಸಿದ್ಧ ಮಾಡಿಕೊಂಡಿದ್ದೀವಿ ಅದು ತ್ರೀ ಸಿಕ್ಸ್ಟಿ ಡಿಗ್ರೀಸ್ ಪ್ರೊಟೆಕ್ಷನ್ ಅನ್ನು ನಮಗೆ ಕೊಡುತ್ತೆ ಅಂತ ಹೇಳ್ಕೊಳ್ತಾ ಇದೆ ಹಾಗಾದ್ರೆ ಇರಾನ್ ಇಸ್ರೇಲ್ ವಿರುದ್ಧ ಇನ್ನೂ ಒಂದು ಸುತ್ತಿನ ದಾಳಿಗೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ ಅನ್ನೋದು ನಿಜಾನ ಇರಾನ್ ಈಗ ಸಿದ್ಧ ಮಾಡಿಟ್ಟುಕೊಂಡಿದೆ ಅಂತ ಹೇಳಲಾಗ್ತಾ ಇರುವ ಹೊಸ ಏರ್ ಡಿಫೆನ್ಸ್ ಯಾವುದು ಅದರ ಶಕ್ತಿ ಏನು ಈ ಹಿಂದೆ ಇರಾನಿಗೆ ರಷ್ಯಾ ಕೊಟ್ಟಿದ್ದ ಎಸ್ ತ್ರೀ ಹಂಡ್ರೆಡ್ಗಳು ಯಾಕೆ ಇಸ್ರೇಲ್ ದಾಳಿಯನ್ನು ನಿಯಂತ್ರಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ ಮಧ್ಯಪ್ರಾಚ್ಯದ ಸಂಘರ್ಷವನ್ನ ಕಡಿಮೆ ಮಾಡಿಸಬೇಕು ಅನ್ನೋ ಪ್ರಯತ್ನಗಳು ಒಂದು ಕಡೆ ನಡೀತಾ ಇವೆ ಅಮೆರಿಕಾದ ಅಧ್ಯಕ್ಷೀಯ ಚುನಾವಣೆಗೆ ಮೊದಲು ಇಸ್ರೇಲ್ ಲೆಬನಾನ್ ಹಾಗೂ ಗಾಜಾಗಳ ಮೇಲೆ ಮಾಡ್ತಾ ಇರೋ ದಾಳಿಯನ್ನ ನಿಲ್ಲಿಸಿ ಅಲ್ಲೊಂದು ಕದನ ವಿರಾಮ ಘೋಷಣೆ ಆಗೋ ಹಾಗೆ ಮಾಡಿಬಿಟ್ರೆ ನಮಗೆ ಲಾಭ ಆಗುತ್ತೆ ಅಂತ ಅಮೆರಿಕಾದ ಆಡಳಿತಾರೂಢ ಡೆಮಾಕ್ರೆಟಿಕ್ ಪ್ರಯತ್ನಗಳನ್ನ ಇದ್ದಾರೆ ಜೊತೆಗೆ ಇಸ್ರೇಲ್ನ ಸಂಘರ್ಷ ಇದೆಯಲ್ಲ ಇದು ಅಮೆರಿಕದ ಮೇಲೆ ಕೂಡ ಆಯುಧ ಹಣಕಾಸು ಹೀಗೆ ಸಾಕಷ್ಟು ಒತ್ತಡಗಳಿಗೆ ಕಾರಣ ಆಗ್ತಾ ಇದೆ ಸೊ ಈ ಸಂಘರ್ಷ ನಿಲ್ಲಲಿ ಅನ್ನೋದು ಸದ್ಯಕ್ಕೆ ಅಮೆರಿಕದ ಬೈಕೆ ಆದ್ರೆ ಸದ್ಯಕ್ಕೆ ಇಸ್ರೇಲ್ ಹಾಗೂ ಇರಾನ್ ಎರಡೂ ಕೂಡ ಇದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಅಲ್ಲಿ ಅಮೆರಿಕ ಹಾಗೂ ಕತಾರ್ಗಳ ಕಡೆಯಿಂದ ಕದನ ವಿರಾಮದ ಪ್ರಸ್ತಾಪ ಕೂಡಲೇ ಇರಾನಿನ ಜನಾನೇ ಸಿಟಿ ಗೆದ್ದಿದ್ದಾರೆ ನಮ್ಮ ಒತ್ತೆಯಾಳುಗಳ ಬಿಡುಗಡೆ ಸಾಧ್ಯವಾಗದೆ ಕದನ ವಿರಾಮ ಅನ್ನೋದು ಹೇಗೆ ಸಾಧ್ಯ ಅಂತ ಅಲ್ಲಿನ ಜನ ಕೇಳ್ತಾ ಇದ್ದಾರೆ ಈ ಮಧ್ಯೆ ಅಲ್ಲಿನ ಜನರನ್ನು ಉದ್ದೇಶಿಸಿ ಮಾತನಾಡಿರುವ ಇಸ್ರೇಲಿನ ಪ್ರಧಾನಿ ನೇತನ್ಯಾಹು ಇಸ್ರೇಲಿನ ಗುರಿ ದೊಡ್ಡದಿದೆ ಅಂತ ಹೇಳಿದ್ದಾರೆ ನಾವು ಮೊನ್ನೆ ಇರಾನಿನ ಮರ್ಮಸ್ಥಾನಗಳ ಮೇಲೆ ದಾಳಿ ಮಾಡಿದೀವಿ ಅವರು ಬಾಲ ಬಿಚ್ಚಿದ್ರೆ ಅಲ್ಲಿನ ಯಾವ ಸ್ಥಳವನ್ನು ಬೇಕಾದರೂ ನಾವು ಟಾರ್ಗೆಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಅವರಿಗೆ ಅರ್ಥ ಮಾಡಿಸಿದ್ದೀವಿ ಮುಂದೆ ಇರಾನ್ ಅಣ್ವಸ್ತ್ರ ಶಕ್ತವಾಗದ ಹಾಗೆ ತಡೆಯುವ ದೊಡ್ಡ ಗುರಿಯನ್ನು ಇಸ್ರೇಲ್ ಹೊಂದಿದೆ ಅನ್ನೋದನ್ನು ನೇತನ್ಯಾಹು ತಮ್ಮ ಜನಕ್ಕೆ ತಿಳಿಸಿದ್ದಾರೆ ಈ ನಡುವೆ ಇರಾನ್ ಕೂಡ ಇಸ್ರೇಲ್ ಮೇಲೆ ದಾಳಿಗೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಳ್ಳೋದಕ್ಕೆ ಇರಾನಿನ ಸರ್ವೋಚ್ಚ ನಾಯಕ ಆಯತುಲ್ಲಾ ಖಮೇನಿ ಆದೇಶ ಕೊಟ್ಟಿರೋದಾಗಿ ಹಾಗೂ ಇರಾನ್ ಈ ಬಾರಿ ಇರಾಕ್ ನೆಲದ ಮೂಲಕ ದಾಳಿಗಳನ್ನು ಆರಂಭಿಸೋ ಪ್ರಯತ್ನದಲ್ಲಿರೋ ಮಾಹಿತಿಗಳು ಕೂಡ ಇವೆ ಅಕಸ್ಮಾತ್ ಹಾಗೇನಾದರೂ ಆದರೆ ಇಸ್ರೇಲ್ ಕೂಡ ಸುಮ್ಮನೆ ಏನೂ ಕೂತ್ಕೊಳ್ಳೋದಿಲ್ಲ ಅದು ಇರಾನಿನ ಮೇಲೆ ಯುದ್ಧ ಕೇಳಿಯುತ್ತೆ ಇರಾನ್ ತನ್ನ ಏರ್ ಡಿಫೆನ್ಸ್ ಸಿಸ್ಟಮನ್ನು ಈಗಾಗಲೇ ಕಳ್ಕೊಂಡಿದೆ ಅನ್ನೋ ಮಾಹಿತಿ ಒಂದು ಕಡೆ ಬರ್ತಾ ಇದೆ ಇಲ್ಲ ಇಲ್ಲ ಅವೆಲ್ಲ ಹೋದ ಕೂಡಲೇ ಹೊಸ ಏರ್ ಡಿಫೆನ್ಸ್ ಸಿಸ್ಟಮನ್ನು ಇರಾನ್ ಅಳವಡಿಸಿಕೊಂಡಿದೆ ಅನ್ನೋ ಇನ್ನೂ ಒಂದು ವಾದ ಕೇಳಿ ಬರ್ತಾ ಇದೆ ಈ ಎಲ್ಲ ಕಾರಣಗಳಿಂದ ಮಧ್ಯಪ್ರಾಚ್ಯದಲ್ಲಿ ಮತ್ತೊಂದು ಸುತ್ತಿನ ಯುದ್ಧ ಆಗಬಹುದು ಅನ್ನೋ ಕಾರಣವನ್ನೇ ಮುಂದಿಟ್ಟುಕೊಂಡು ತೈಲ ಬೆಲೆಯನ್ನು ಒಂದಕ್ಕೆ ಒಂದು ಡಾಲರ್ವರೆಗೆ ಏರಿಕೆ ಮಾಡಲಾಗಿದೆ Lei ಮೊನ್ನೆ ಇರಾನ್ ಅಕ್ಟೋಬರ್ ಒಂದನೇ ತಾರೀಕು ಇಸ್ರೇಲ್ ಮೇಲೆ ಮಿಸೈಲ್ ದಾಳಿ ಮಾಡ್ತು ಅದಕ್ಕೆ ಪ್ರತೀಕಾರ ಹೇಳೋದಕ್ಕೆ ಇಸ್ರೇಲ್ ಇಪ್ಪತ್ತೈದು ದಿನಗಳ ನಂತರ ಇರಾನ್ ಮೇಲೆ ಪ್ರತಿ ದಾಳಿಯನ್ನು ಮಾಡ್ತು ಇಸ್ರೇಲ್ ಮೇಲೆ ಇರಾನ್ ಸುಮಾರು ನೂರ ಎಂಬತ್ತು ಮಿಸೈಲ್ ತಂದು ಹಾಕ್ತು ಇನ್ನು ಇಸ್ರೇಲ್ ತನ್ನ ನೂರಕ್ಕೂ ಹೆಚ್ಚು ಯುದ್ಧ ವಿಮಾನಗಳನ್ನ ಇರಾಕ್ ವಿರುದ್ಧ ದಾಳಿಗೆ ಕಳುಹಿಸಿಕೊಡ್ತು ಆ ಯುದ್ಧ ವಿಮಾನಗಳು ನಮ್ಮ ವಾಯು ಪ್ರದೇಶದಲ್ಲಿ ಹಾರಬಾರದು ಅಂತ ಈ ಹಿಂದೆನೆ ಜೋರ್ಡಾನ್ ಹೇಳಿತ್ತು ಹೀಗಾಗಿ ಇಸ್ರೇಲ್ನ ಎಫ್ ಫಿಫ್ಟೀನ್ ವಿಮಾನಗಳು ಸಿರಿಯಾದ ಮೂಲಕ ಇರಾಕ್ಗೆ ಹೋಗಿ ಅಲ್ಲಿಂದ ಇರಾನಿನ ನೆಲದ ಮೇಲೆ ಅಂದ್ರೆ ಇರಾನಿನ ಮಿಸೈಲ್ಗಳು ಇರಾನ್ ಡಿಫೆನ್ಸ್ ಸಿಸ್ಟಮ್ ಹಾಗೂ ರಡಾರ್ಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ವು ಸುಮಾರು ಮೂರು ಅಲೆಗಳಂತೆ ಅಪ್ಪಳಿಸಿದ ಆ ದಾಳಿಯಲ್ಲಿ ಇಪ್ಪತ್ತೇಳಕ್ಕೂ ಹೆಚ್ಚು ಟಾರ್ಗೆಟ್ಗಳನ್ನು ಧ್ವಂಸ ಮಾಡಲಾಯಿತು ಅದರಲ್ಲಿ ತೆಹರಾನ್ ಸಮೀಪ ಇದ್ದ ನ್ಯೂಕ್ಲಿಯರ್ ಫೆಸಿಲಿಟಿಯ ಬಳಿ ಇರಾನ್ ಅಳವಡಿಸಿದ್ದ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ರಡಾರ್ಗಳನ್ನು ಕೂಡ ಧ್ವಂಸ ಮಾಡಲಾಯಿತು ಹಾಗೆ ಇರಾನ್ ರಷ್ಯಾ ಕೊಟ್ಟಿದ್ದ ನಾಲ್ಕು ಎಸ್ ತ್ರೀ ಹಂಡ್ರೆಡ್ ಅವುಗಳ ಪೈಕಿ ಒಂದನ್ನು ಕಳೆದ ಏಪ್ರಿಲ್ ತಿಂಗಳಲ್ಲಿ ಮಾಡಿದ ದಾಳಿಯಲ್ಲಿ ಇಸ್ರೇಲ್ ಹೊಡೆದು ಹಾಕಿತ್ತು ಈಗ ಇನ್ನೂ ಮೂರು ಎಸ್ ತ್ರೀ ಹಂಡ್ರೆಡ್ಗಳನ್ನು ಕೂಡ ಎಫ್ ಫಿಫ್ಟೀನ್ ಯುದ್ಧ ವಿಮಾನಗಳು ಹೊಡೆದು ಹಾಕಿವೆ ಅಂತ ಹೇಳಲಾಗ್ತಾ ಇದೆ ಇಲ್ಲಿ ರಾಕೆಟ್ ಲಾಂಚಿಂಗ್ ಸೈಟುಗಳು ಏರ್ ಡಿಫೆನ್ಸ್ ಜೊತೆಗೆ ಇಸ್ರೇಲಿನ ಬಹುತೇಕ ಎಲ್ಲ ರಡಾರಗಳನ್ನು ನಾವು ಧ್ವಂಸ ಮಾಡಿದ್ದೀವಿ ಅಂತ ಇಸ್ರೇಲ್ ಹೇಳಿಕೊಂಡಿದೆ ಆದರೆ ಆ ದಾಳಿಯಲ್ಲಿ ಅಂಥ ಯಾವ ದೊಡ್ಡ ಮಟ್ಟದ ಹಾನಿಯೂ ಆಗಿಲ್ಲ ಒಂದಷ್ಟು ಏರ್ ಬೇಸ್ಗಳ ಮೇಲೆ ಇಸ್ರೇಲ್ನ ಬಾಂಬುಗಳು ಬಿದ್ದಿದ್ವು ಅಲ್ಲಿ ಉಂಟಾದ ಹಾನಿಯನ್ನು ನಾವು ಸರಿಪಡಿಸಿದ್ದೀವಿ ಹಾಗೆ ರಡಾರ್ಗಳ ಮೇಲೆ ದಾಳಿ ನಡೆದಿದೆ ಆದರೆ ಅವುಗಳನ್ನು ಕೂಡ ರಿಪೇರಿ ಮಾಡಿಕೊಂಡಿದ್ದೀವಿ ಅಂತ ಇರಾನ್ ಮರುದಿನ ಹೇಳ್ಕೊಳ್ತು ಅದರ ಬೆನ್ನಲ್ಲೇ ಅಮೆರಿಕಾದ ಮಾಧ್ಯಮಗಳು ಸ್ಯಾಟಿಲೈಟ್ ಇಮೇಜುಗಳನ್ನು ರಿಲೀಸ್ ಮಾಡುವ ಮೂಲಕ ಇಸ್ರೇಲ್ ದಾಳಿಗೆ ಗುರಿಯಾದ ಇರಾನಿನ ಬೇಸ್ಗಳಲ್ಲಿ ಎಷ್ಟು ನಷ್ಟ ಉಂಟಾಗಿದೆ ಅನ್ನೋದನ್ನು ಕೂಡ ಜಗತ್ತಿನ ಮುಂದಿಡೋ ಕೆಲಸವನ್ನು ಮಾಡಿದ್ವು ಇನ್ನು ಈಗ ಅಮೆರಿಕ ಮೂಲಗಳು ಹೇಳ್ತಾ ಇರೋ ಪ್ರಕಾರ ಇರಾನ್ ಬಳಿ ಯಾವುದೇ ಸಮರ್ಥ ಏರ್ ಡಿಫೆನ್ಸ್ ಸಿಸ್ಟಮ್ ಉಳ್ಕೊಂಡಿದ್ದು ಅದರ ಅರ್ಥ ಈ ಸಂದರ್ಭದಲ್ಲಿ ಮತ್ತೇನಾದರೂ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿದ್ದೆ ಆದರೆ ಇರಾನ್ಗೆ ತೀವ್ರ ನಷ್ಟ ಉಂಟಾಗುವ ಸಾಧ್ಯತೆ ಇರುತ್ತೆ ಆದರೆ ಇಲ್ಲಿ ಅಮೆರಿಕಾದ ಮಾಧ್ಯಮಗಳ ಮಾಹಿತಿಯನ್ನು ಕೂಡ ಸಂಪೂರ್ಣವಾಗಿ ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ ಯುದ್ಧಗಳು ಹಾಗೂ ಪ್ರಾಕ್ಸಿ ವಾರಗಳಾಗತ್ತಲ್ಲ ಆ ಸಂದರ್ಭದಲ್ಲಿ ಮಾಹಿತಿಯನ್ನು ಪಡ್ಕೊಳ್ಳೋದು ಅಥವಾ ಮಾಹಿತಿಯನ್ನು ಸಂಗ್ರಹಿಸೋದು ಎಷ್ಟು ಮುಖ್ಯ ಆಗಿರುತ್ತೋ ಸುಳ್ಳು ಸುದ್ದಿಗಳನ್ನ ಸುಳ್ಳು ಮಾಹಿತಿಗಳನ್ನ ಹರಡೋದು ಕೂಡ ಅಲ್ಲಿ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇರುತ್ತೆ ಇಲ್ಲಿ ಆಯುಧಗಳು ಹಾಗೂ ಅವುಗಳ ಶಕ್ತಿಯ ಬಗ್ಗೆ ಮಾಧ್ಯಮಗಳಿಗೆ ಗೊತ್ತಾಗಬೇಕು ಅಂದ್ರೆ ಇರಾನ್ ಅಥವಾ ಇಸ್ರೇಲಿಗೆ ಸಂಬಂಧಪಟ್ಟವರೇ ಯಾರು ಆ ಮಾಹಿತಿಗಳನ್ನ ಹೊರಗೆ ಲೀಕ್ ಮಾಡಬೇಕು ಅಲ್ವಾ ಅದನ್ನು ಅವ್ರು ಯಾಕೆ ಮಾಡ್ತಾರೆ ಅದರ ಹಿಂದೆ ಕೂಡ ಏನೋ ಒಂದು ಉದ್ದೇಶ ಇರಲೇಬೇಕು ತಾನೆ ಇಲ್ಲಿ ಮಾಹಿತಿ ಹಾಗೂ ಸುಳ್ಳು ಮಾಹಿತಿಯ ಯುದ್ಧ ಕೂಡ ದೊಡ್ಡ ಪ್ರಮಾಣದಲ್ಲಿ ನಡೀತಾರೆ ಇರುತ್ತೆ ಒಂದು ಶತ್ರು ದೇಶವನ್ನು ಹೆದರಿಸೋದಕ್ಕೆ ಸುದ್ದಿಗಳನ್ನು ಹಬ್ಬಿಸ್ತಾರೆ ಅಥವಾ ಅವರನ್ನ ಟ್ರ್ಯಾಪ್ ಮಾಡೋದಕ್ಕೆ ಕೂಡ ಸುದ್ದಿಗಳನ್ನು ಹರಡುವ ಕೆಲಸ ನಡೆಯುತ್ತೆ ಇಂಥ ಸಂದರ್ಭದಲ್ಲಿ ಯಾವ ದೇಶದ ಇಂಟೆಲಿಜೆನ್ಸ್ ಹೆಚ್ಚು ಶಕ್ತಿಶಾಲಿಯಾಗಿರುತ್ತೋ ಆ ದೇಶ ಎಲ್ಲ ರೀತಿಯ ಯುದ್ಧಗಳನ್ನು ಗೆಲ್ಲೋದಕ್ಕೆ ಕೂಡ ಸಾಧ್ಯ ಆಗುತ್ತೆ ಇನ್ನಿಲ್ಲಿ ನಾವು ಮಾಡಬಹುದಾಗಿದ್ದೇನು ಅಂದರೆ ಎರಡೂ ಕಡೆಗಳಲ್ಲಿನ ಮಾಹಿತಿಯನ್ನು ತಿಳ್ಕೊಳ್ಳೋದು ಮಾತ್ರ ಇರಾನಿನ ಏರ್ ಡಿಫೆನ್ಸ್ ಸಂಪೂರ್ಣವಾಗಿ ನಾಶವಾಗಿದೆ ಅನ್ನೋ ಮಾಹಿತಿ ಬರ್ತಿರೋ ಬೆನ್ನಲ್ಲೇ ಇರಾನ್ ಕೂಡ ತಾನು ಹೊಸ ಏರ್ ಡಿಫೆನ್ಸನ್ನು ಅಳವಡಿಸಿಕೊಂಡ ಬಗ್ಗೆ ಮಾಹಿತಿಯನ್ನು ಹೊರಹಾಕಿದೆ ಇಲ್ಲಿ ಹೊಸ ಏರ್ ಡಿಫೆನ್ಸ್ ಬಂದಿದೆ ಅನ್ನೋದನ್ನ ಅವರು ಹೇಳ್ತಿದ್ದಾರೆ ಅಂದರೆ ಬಹುಶಃ ಹಳೆಯದ್ದು ನಾಶ ಆಗಿರಬೇಕು ಅದನ್ನು ಪರೋಕ್ಷವಾಗಿ ಇರಾನ್ ಒಪ್ಪಿಕೊಳ್ತಾ ಇದೆ ಅಂತ ನಾವು ಭಾವಿಸಬಹುದು ಇನ್ನು ಸದ್ಯಕ್ಕೆ ಇರಾನ್ ಜೌಬಿನ್ ಅನ್ನೋ ಹೊಸ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಅಳವಡಿಸ್ಕೊಂಡಿದೆ ಇದು ಶುದ್ಧ ಸ್ವದೇಶಿ ಏರ್ ಡಿಫೆನ್ಸ್ ಅಂತ ಇರಾನ್ ಹೇಳಿಕೊಂಡಿದೆ ಇಸ್ರೇಲ್ ಬಳಿ ಏನು ಐರನ್ ಡೋಮ್ ಇದೆ ಅದೇ ಥರದ ಶಾರ್ಟ್ ಹಾಗೂ ಮೀಡಿಯಂ ರೇಂಜ್ ಏರ್ ಡಿಫೆನ್ಸ್ ಅನ್ನ ನಾವು ಕೂಡ ಅಳವಡಿಸ್ಕೊಂಡಿದ್ದೀವಿ ಅಂತ ಹೇಳಿರೋ ಇರಾನ್ ಈ ಝೌಬಿನ್ ಏಕಕಾಲಕ್ಕೆ ಸುಮಾರು ನೂರು ಟಾರ್ಗೆಟ್ಗಳನ್ನು ಇಂಟರ್ಸೆಪ್ಟ್ ಎಂಟರ್ಸೆಪ್ಟ್ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಹೇಳ್ತಾ ಇದೆ ಮೂರು ಟಾರ್ಗೆಟ್ಗಳನ್ನು ಮೂವತ್ತು ಕಿಲೋಮೀಟರ್ ದೂರದಲ್ಲೇ ಝೌಬಿನ್ ನ್ಯೂಟ್ರಲೈಸ್ ಮಾಡುತ್ತೆ ಅನ್ನೋದು ಇರಾನ್ ಹೇಳ್ತಾ ಇರೋ ಮಾತು ಡ್ರೋನ್ ಶಾರ್ಟ್ ರೇಂಜ್ ಮಿಸೈಲು ಕೆಳಗೆ ಹಾರುವ ಯುದ್ಧ ವಿಮಾನಗಳು ಮೋರ್ಟಾರುಗಳು ಲಾಡರಿಂಗ್ ಮ್ಯುನೇಷನ್ ಹಾಗೂ ಬಾಂಬುಗಳನ್ನು ಕೂಡ ಈ ಜೌಬಿನ್ ಹೊಡೆದು ಹಾಕುತ್ತೆ ಅಂತ ಇರಾನ್ ಹೇಳ್ತಾ ಇದೆ ಇದನ್ನು ತೆಹ್ರಾನ್ ಹಾಗೂ ಇನ್ನಿತರ ಪ್ರಮುಖ ನಗರಗಳು ಲಾಜಿಸ್ಟಿಕ್ ಸೈಟ್ಸ್ ಬಳಿ ನಿಯೋಜನೆ ಮಾಡ್ತಾ ಇರೋದಾಗಿ ಇರಾನ್ ಹೇಳಿಕೊಂಡಿದೆ ಅಲ್ಲಿಗೆ ಇರಾನ್ ಕೂಡ ಇಸ್ರೇಲಿನ ಸಂಭಾವ್ಯ ದಾಳಿಗೆ ಸಿದ್ಧವಾಗ್ತಾ ಇದ್ದೀವಿ ಅನ್ನೋ ಸೂಚನೆಯನ್ನು ಇಲ್ಲಿ ಕೊಡ್ತಾ ಇದೆ ಈ ಮಧ್ಯೆ ಮೊನ್ನೆ ಇರಾನಿನ ಸರ್ವೋಚ್ಚ ನಾಯಕ ಆಯತಲ್ಲಾ ಖಮೇನಿ ಇಸ್ರೇಲಿನ ದಾಳಿಗೆ ಸರಿಯಾದ ಕಠಿಣವಾದ ಪ್ರತ್ಯುತ್ತರ ಕೊಡ್ತೀವಿ ಅಂತ ಹೇಳಿರೋ ಬೆನ್ನಲ್ಲೇ ನವೆಂಬರ್ ಐದರ ಒಳಗಾಗಿ ಇರಾನ್ ಈ ದಾಳಿಗಳನ್ನು ಇಸ್ರೇಲ್ ಮೇಲೆ ಮಾಡಿ ಮುಗಿಸಲಿದೆ ಎನ್ನುವ ಮಾಹಿತಿಯನ್ನು ಅಮೆರಿಕದ ಬೇಹುಗಾರಿಕಾ ಇಲಾಖೆ ಕೊಡ್ತಾ ಇದೆ ಇಲ್ಲಿ ನವೆಂಬರ್ ಐದರಂದು ಅಮೆರಿಕಾದಲ್ಲಿ ಚುನಾವಣೆಗಳು ನಡೆಯುತ್ತವೆ ಹೀಗಾಗಿ ಇಡೀ ಅಮೆರಿಕಾದ ಗಮನ ಅಧ್ಯಕ್ಷೀಯ ಚುನಾವಣೆಗಳ ಕಡೆಗೆ ಕೇಂದ್ರೀಕೃತಗೊಂಡಿರುತ್ತೆ ಆ ಸಂದರ್ಭದಲ್ಲಿ ಇರಾನ್ ಇರಾಕ್ ನೆಲದ ಮೂಲಕ ಇಸ್ರೇಲಿನ ಮೇಲೆ ದಾಳಿ ಮಾಡಿಸಲಿದೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ ಇಲ್ಲಿ ಗಾಜಾ ಹೆಚ್ಚು ಕಡಿಮೆ ತಣ್ಣಗಾಗಿದೆ ಅಲ್ಲಿನ ಹಮಾಸ್ನ ಪಳೆಯುಳಿಕೆಗಳು ಮಾತ್ರ ಇವೆ ಇಸ್ರೇಲ್ ಅವನ್ನು ಕೂಡ ಕ್ಲೀನ್ ಮಾಡೋ ಕೆಲಸದಲ್ಲಿ ತೊಡಗಿಸ್ಕೊಂಡಿದೆ ಇನ್ನು ಹೆಜ್ಬುಲ್ಲಾಳ ಕಡೆಯಿಂದ ಇಸ್ರೇಲ್ ಮೇಲೆ ಆಗಾಗ ದಾಳಿ ನಡೀತಾ ಇರತ್ತೆ ಹೆಜ್ಬುಲ್ಲಾದ ಬಹುತೇಕ ನಾಯಕರನ್ನು ಇಸ್ರೇಲ್ ಕುಂದು ಮುಗಿಸಿದೆ ಈಗಿನ ಹೊಸ ಮುಖ್ಯಸ್ಥ ನಯೀಮ್ ಖಾಸಿಂ ಕೂಡ ಯುದ್ಧಕ್ಕಿಂತ ಸಂಧಾನ ಕದನ ವಿರಾಮದ ಕಡೆಗೆ ಹೆಚ್ಚು ಒಲವನ್ನು ತೋರ್ತಾ ಇರೋದ್ರಿಂದ ಮತ್ತು ಸದ್ಯಕ್ಕೆ ಹೆಜ್ಬುಲ್ಲಾಗಳಿಗೆ ಶಕ್ತಿಯನ್ನು ಪುನರ್ ಕ್ರೋಢೀಕರಿಸಿಕೊಳ್ಳೋದಕ್ಕೆ ಸಮಯ ಬೇಕಾಗಿರೋದ್ರಿಂದ ಅವರೂ ಮೀಡಿಯೇಟರ್ಗಳನ್ನು ಬಳಸಿ ಕದನ ವಿರಾಮದ ಪ್ರಸ್ತಾಪವನ್ನು ಕಳುಹಿಸಿಕೊಟ್ಟಿದ್ದಾರೆ ಹೀಗಾಗಿ ಇರಾನ್ ಈಗ ಇಸ್ರೇಲ್ ಮೇಲೆ ದಾಳಿ ಮಾಡೋದಕ್ಕೆ ಇರಾಕನ್ನು ಬಳಸ್ಕೊಳ್ಳೋದಕ್ಕೆ ಹೋಗ್ತಾ ಇದೆ ಅಲ್ಲಿನ ತನ್ನ ರೆಸಿಸ್ಟೆನ್ಸ್ ಫೋರ್ಸ್ ಅನ್ನು ಪ್ರಾಕ್ಸಿಗಳನ್ನು ಬಳಸಿ ಇಸ್ರೇಲ್ ಮೇಲೆ ದಾಳಿ ಮಾಡಿಸೋದಕ್ಕೆ ಇರಾನ್ ಸಿದ್ಧವಾಗ್ತಾ ಇದೆ ಇದನ್ನು ಸದ್ಯಕ್ಕೆ ಹೇಗೆ ಹೇಳಬಹುದು ಅಂದರೆ ಇಸ್ರೇಲ್ ಸುಮ್ಮನಿರಾಕ್ ಇರಾನ್ ಬಿಡೋದಿಲ್ಲ ಅಂತ ಹೇಳಿದ್ರೆ ಬಹುಶಃ ಸರಿ ಹೋಗುತ್ತೇನೋ ಇದು ಗಳರೆ ಇಸ್ರೇಲ್ ಇರಾನ್ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ